ಸ್ಥಾಪನೆ ಮಾಡ್ತಾರೆ. ಅದಕ್ಕಾಗಿ ಈ ದಿನದಂದು ನಾವು ವರ್ಧಂತಿ ಅಂತ ಆಚರಿಸ್ತೇವೆ. ಇವತ್ತು ಅದೇ ಆಚರಣೆಯನ್ನು ನಡೆದಿದೆ. ಜಗನ್ಮಾತೆಯಾದ ತಾಯಿ ಚಾಮುಂಡೇಶ್ವರಿಯಲ್ಲಿ ನಮ್ಮ ಪ್ರಾರ್ಥನೆ, ಸದಾ ಪ್ರಾರ್ಥನೆ, ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತ ಎಲ್ಲರೂ ಒಳ್ಳೆ ಆರೋಗ್ಯ ಅಭಿವೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡಿದ್ದೇವೆ. ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾದಾತ್ರಿ ಸ್ವಾಹ ಸದಾ ನಮೋಸ್ತುತೆ. ವರ್ಧಂತಿ ಉತ್ಸವ ಅಂತಕ್ಕಂಥದ್ದು ಬಹಳ ವಿಶೇಷವಾದ ಉತ್ಸವ. ಒಂದು ಪುರಾಣ ಪ್ರಸಿದ್ಧವಾದ ದೇವಸ್ಥಾನದಲ್ಲಿ
ಚಾಮುಂಡೇಶ್ವರಿ ಹಿನ್ನೆಲೆ ಇರತಕ್ಕಂಥ ದೇವಸ್ಥಾನದಲ್ಲಿ ವರ್ಧಂತಿ ಉತ್ಸವ ನಡೀತಕ್ಕಂಥ ವಿಶೇಷ ಆಗಿರ್ತಕ್ಕಂಥದ್ದು. ನಾವು ವರ್ಧಂತಿ ಉತ್ಸವ ಅಂತ ಸಂಸ್ಕೃತದಲ್ಲಿ ವರ್ಧಂತಿ ಉತ್ಸವ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಬರ್ತಡೆ ಇಂಗ್ಲಿ ಕನ್ನಡದಲ್ಲಿ ಹುಟ್ಟುಹಬ್ಬ ಅಂತ ಹೇಳ್ತೀವಿ, ಇಂಗ್ಲೀಷ್ನಲ್ಲಿ ಬರ್ತಡೆ ಅಂತ ಹೇಳ್ತೀವಿ. ನಾವು ಸಂಸ್ಕೃತ ಪದ ಅಳವಡಿಸ್ಕೊಂಡ್ರದ್ರಿಂದ ಅಲ್ಲಿ ವರ್ಧಂತಿ ಉತ್ಸವ ಅಂತೇಳಿ ಆಚರಣೆ ಮಾಡ್ತೀವಿ. ಎಂದಿನಂತೆ 4:30 ಅಭ್ಯಂಜನ ಸ್ನಾನ ಆಗಿರ್ತಕ್ಕಂಥದ್ದು. ನಾವು ಮನೆಯಲ್ಲಿ ಮಕ್ಕಳಿಗೆ ಯಾವ ರೀತಿ ಎಣ್ಣೆ ನೀರು ಹಾಕಿ ಸ್ನಾನ ಮಾಡ್ತೀವೋ ಅದೇ ರೀತಿ ಅಭ್ಯಂಜನ ಸ್ನಾನ ಮಾಡಿಸಿ ಪಂಚಾಮೃತ ಅಭಿಷೇಕ ಮಾಡಿಸಿರ್ತಕ್ಕಂಥದ್ದು, ವಿಶೇಷವಾಗಿ ಚಾಮುಂಡೇಶ್ವರಿ ಅಲಂಕಾರ ಆಗಿರ್ತಕ್ಕಂಥದ್ದು ಇಂಥನೇ ವಿಶೇಷವಾಗಿರ್ತಕ್ಕಂಥದ್ದು. ಬೆಳಗ್ಗೆ 5:00-8 ಗಂಟೆಯಿಂದ ದರ್ಶನ ವ್ಯವಸ್ಥೆ ಮುಂದುವರ್ಕೊಂಡೋಗಿದೆ. ಹಾಗೆ 9:00 ಮಹಾಮಂಗಳಾರತಿ ಆಗುತ್ತೆ, 10:00 ರಾಜವಂಶಸ್ಥರು ಚಿನ್ನದ ಪಲ್ಲಕ್ಕಿಗೆ ಚಾಲನೆ ಕೊಡ್ತಾರೆ, ಹಾಗೂ ರಾತ್ರಿ ಸಂಜೆ 6:00-7:00 ಅಭಿಷೇಕ ಇರುತ್ತೆ. ಸರಿ 8:00 ದರ್ಬಾರ್ ಉತ್ಸವ ಇರ್ತದೆ. ಅರಮನೆಯಲ್ಲಿ ಯಾವ ರೀತಿ ಮಹಾರಾಜರು ದರ್ಬಾರ್ ಮಾಡ್ತಾರೋ ಆ ರೀತಿ ದರ್ಬಾರ್ ಉತ್ಸವ ಮಾಡ್ತಕ್ಕಂಥದ್ದು ಬಂದಿರತಕ್ಕಂಥ ಪದ್ಧತಿ. ಅದಕ್ಕೆ ರಾಜವಂಶಸ್ಥರು ಚಾಲನೆ ಕೊಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹುಟ್ಟುಹಬ್ಬ ಅಂತಕ್ಕಂಥದ್ದು ಮನುಷ್ಯ ಬಂದಮೇಲೆ ಮನುಷ್ಯನಿಗೆ ಅಳವಡಿಕೆ ಇರ್ತದೆ, ದೇವರಿಗೆ ಅದೆಲ್ಲ ಅಳವಡಿಕೆ ಇರೋದಿಲ್ಲ. ಯಾಕೆಂದರೆ ಸಕಲ ಜೀವರಾಶಿಗಳಿಗೂ ಬೇಕಾಗಿರೋ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ ಹೇಳ್ತೀವಿ. ಶಕ್ತಿ ಇಲ್ಲದೆ ನಾವು ಯಾರು ಏನು ಮಾಡೋಕ್ಕಾಗಲ್ಲ. ಅಂದರೆ ನಮ್ಮ ಬೆನ್ನಿಂದೆ ಒಂದು ಹೆಣ್ಣಿಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ ಅನ್ನೋ ಅರ್ಥ ಇರ್ತಕ್ಕಂಥದ್ದು. ಹೆಣ್ಣು ಅಂತಂದರೆ ತಾಯಿ ಸ್ವರೂಪ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಇದರಲ್ಲಿ ರೇವತಿ ಆಷಾಢ ಕೃಷ್ಣ ಪಕ್ಷ ರೇವತಿ ನಕ್ಷತ್ರದಂದು ವರ್ಧಂತಿ ಉತ್ಸವ ನಡೀತಕ್ಕಂಥದ್ದು ಭಾಳ ವಿಶೇಷ ಆಗಿರ್ತಕ್ಕಂಥದ್ದು. ಹಾಂ, ಉತ್ಸವಮೂರ್ತಿಗೆ ಪ್ರತಿಷ್ಠೆ ಆಗಿ ದಿವಸ ಆಯಿತು. ಮೂಲ ದೇವರಿಗೆಲ್ಲ ಹುಟ್ಟುಹಬ್ಬ ಆಚರಣೆ ಮಾಡ್ತಕ್ಕಂಥದ್ದು, ಉತ್ಸವಮೂರ್ತಿಗೆ ಆಚರಣೆ ಮಾಡ್ತಕ್ಕಂಥದ್ದು ಇನ್ನೊಂದು ಉತ್ಸವ ಇವತ್ತು.